ಕೇಂದ್ರ ಸಚಿವ ವಿ ಸೋಮಣ್ಣಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್. ಉದ್ಘಾಟನೆಗೆ ಸಿದ್ಧವಾಗಿದ್ದ ಸಂಸದನ ನೂತನ ಕಚೇರಿ ವಾಪಸ್. ಸಂಸದರ ಕಚೇರಿ ವಾಪಸ್ ಪಡೆದ ರಾಜ್ಯ ಸರ್ಕಾರ. ಹಳೆಯ ಐಬಿಯನ್ನ ಕಚೇರಿ ಮಾಡಿಕೊಳ್ಳೋದಕ್ಕೆ ನೀಡಿತ್ತು ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ವಿ ಸೋಮಣ್ಣಗೆ ನೀಡಿದ್ದ ಕಚೇರಿ ವಾಪಸ್ ಪಡೆದಿದೆ. ತುಮಕೂರಿನ ರೈಲ್ವೆ ನಿಲ್ದಾಣದ ಬಳಿ ಇರುವ ಹಳೆಯ ಐಬಿ ಕಚೇರಿಯದು ಆಗಸ್ಟ್ 18ನೇ ತಾರೀಕು ಕಚೇರಿ ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಂಡಿದ್ರು. ಸೋಮಣ್ಣ ಸದಸ್ಯರ ಕಚೇರಿ ತುಮಕೂರು ಅಂತ ನಾಮಫಲಕ ಕೂಡ ಹಾಕಿದ್ರು. ಕಚೇರಿಗೆ ಟೇಬಲ್ ಚೇರ್ಗಳನ್ನು ಸಚಿವ ಸೋಮಣ್ಣ ಹಾಕಿಸಿದ್ರು. ಹಳೆ ಐಬಿಯ 4 ಕೊಠಡಿಗಳನ್ನು ಸೋಮಣ್ಣಗೆ ಸರ್ಕಾರ ನೀಡಿತ್ತು. ಸೋಮಣ್ಣಗೆ ನೀಡಿದ್ದ ಅನುಮೋದನೆಯನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ಈ ಕೂಡಲೇ ಹಿಂಪಡೆಯಲಾಗಿರುವ ಬಗ್ಗೆ ಜಿಲ್ಲಾಧಿಕಾರಿಗೆ ನಿರ್ದೇಶನ ನೀಡಲಾಗಿದೆ. ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿ ರಾಜಶೇಖರ್ಗೆ ಸೂಚನೆ ನೀಡಲಾಗಿದೆ. ಸೂಚನೆ ನೀಡಿರೋದನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ವಿ ಸೋಮಣ್ಣ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಿಗೆ ತುಮಕೂರು ಹಳೆಯ ಪರಿವೀಕ್ಷಣಾ ಕಟ್ಟಡವನ್ನ ದುರಸ್ತಿಗೊಳಿಸಿ ಕಚೇರಿಯನ್ನಾಗಿ ನೀಡುವ ಕುರಿತು ಸರ್ಕಾರ ಸಮಸಂಖ್ಯೆಯ ದಿನಾಂಕ 3/8/2024 ಪತ್ರ ಇದು. ಈ ಕೂಡಲೇ ಹಿಂಪಡೆಯಲಾಗಿದೆ ಎಂದು ತಮಗೆ ತಿಳಿಸಲು ನಿರ್ದೇಶಿಸಿದ್ದೇನೆ. ಉದ್ಘಾಟನಾ ಸಮಾರಂಭಕ್ಕೆ ಬ್ಯಾನರ್ಗಳನ್ನು ಹಾಕಿರೋದನ್ನ ನೀವು ನೋಡ್ತಾ ಇದ್ದೀರಾ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ಏನದು, ಏನಕ್ಕೆ ವಾಪಸ್ ಪಡ್ಕೊಳ್ತಾ ಇದೆ ಸರ್ಕಾರ? ಭಾವನಾ, ಏನು ವಿ ಸೋಮಣ್ಣ ಅವರ ಒಂದು ಕಚೇರಿಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ತುಮಕೂರಿನ ಪ್ರವಾಸಿ ಮಂದಿರದಲ್ಲಿ ಏನು ಉದ್ದೇಶ ಅಂದ್ರೆ ಅವರು ಕಟ್ಟಡವನ್ನ ಪ್ರಾರಂಭ ಮಾಡುವ ಕಚೇರಿಯನ್ನ ಪ್ರಾರಂಭಿಸಬೇಕು ಅಂತ ಹೇಳಿ ಉದ್ದೇಶದಿಂದ ಹಿಂದೆ ಎರಡು ತಿಂಗಳ ಹಿಂದೆ ಒಂದು ಅರ್ಜಿಯನ್ನ ಅದು ಸರ್ಕಾರದ ಗಮನಕ್ಕೆ ವಿ ಸೋಮಣ್ಣವರೇ ಖುದ್ದು ತಂದಿರು. ಅವತ್ತು ಸರ್ಕಾರ ಇವರಿಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿತ್ತು, ಕಚೇರಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಅದು 3/8/2024 ಆ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿತ್ತು. ಹಾಗಾಗಿ ಅವತ್ತು ಆದೇಶ ಹೊರಡಿಸಿದಾದ ನಂತರ ಕಚೇರಿ ನವೀಕರಣಕ್ಕೋಸ್ಕರವಾಗಿಯೂ 15 ಲಕ್ಷ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು. ಖುದ್ದು ಜಿಲ್ಲಾಧಿಕಾರಿಯವರ ಒಂದು ನೇತೃತ್ವದ ಅವರ ಸಮ್ಮುಖದಲ್ಲೇನೆ ಕಚೇರಿಯ ಒಂದು ನವೀಕರಣವು ಕೂಡ ಆಗಿತ್ತು. ಎಲ್ಲವೂ ಕೂಡ ಆಗಿ ಇನ್ನೇನು ಮುಂದಿನ ಅಂದ್ರೆ ನಾಳೆಯ ಅಂತೂ ನಾಡಿದ್ದು ಭಾನುವಾರ ಈ ಒಂದು ಕಚೇರಿ ಉದ್ಘಾಟನೆಯ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳಾಯಿತ್ತು. ಬಿಜೆಪಿಯವರೆಲ್ಲರೂ ಕೂಡ ಕಚೇರಿಯನ್ನ ಸಿದ್ಧತೆ ಮಾಡ್ಲಿಕ್ಕೆ ಬೇಕಾದಂತಹ ಅಲಂಕಾರ ಮಾಡುವಂಥದ್ದು ಮತ್ತೆ ತುಮಕೂರು ನಗರದಲ್ಲಿ ಕಾರ್ಯಕ್ರಮದ ಬ್ಯಾನರ್ ಹಾಕೋದ್ರಿಂದ ಹಿಡಿದು ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ನಿರಂತರವಾಗಿ ಮಾಡ್ಕೊಡ್ತಾ ಇದ್ರು. ಇದ್ರ ನಡುವೆ ಇವತ್ತು ಮಧ್ಯಾಹ್ನ ಏಕಾಏಕಿ ರಾಜ್ಯ ಸರ್ಕಾರ ಈ ಒಂದು ನೋಡಿರುವಂತಹ ಅಂದ್ರೆ ಕಚೇರಿ ತೆರೆಯಲು ನೀಡಿದಂತಹ ಅನುಮತಿಯನ್ನ ವಾಪಸ್ ಪಡೆದಿದೆ. ಅಂದ್ರೆ ಯಾವ ಕಾರಣಕ್ಕಾಗಿ ವಾಪಸ್ ಪಡೆದಿದೆ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ನಮೂದನೆ ಮಾಡಿಲ್ಲ. ಇದು ಬಿಜೆಪಿಯವರಿಗೆ ಸಾಕಷ್ಟು ಗೊಂದಲವನ್ನ ಮೂಡಿಸಿರುವಂತದ್ದು. ಯಾಕೆಂತಂದ್ರೆ ಇದರಲ್ಲಿ ಯಾವ ರಾಜಕಾರಣ ಇದೆ ಅನ್ನೋದು ಕೂಡ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಇದರಲ್ಲಿ ಗೃಹ ಸಚಿವರ ಒಂದು ಕೈವಾಡ ಇದೆ ಅನ್ನೋದು ಇಲ್ಲಿನ ಸ್ಥಳೀಯ ಶಾಸಕರಾದಂತಹ ಸುರೇಶ್ ಗೌಡ ಅವರ ಆರೋಪ ಆಗಿರುವಂತದ್ದು. ಅಂದ್ರೆ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಈ ಸೋಮಣ್ಣ ಅವರು ಈ ಒಂದು ಕ್ಷೇತ್ರದಲ್ಲಿ ಮಾಡ್ತಿರುವಂತಹ ಅಭಿವೃದ್ಧಿ ಕೆಲಸಗಳು ಅವರಿಗೆ ಒಂದು ಕುತ್ತನ ತರುವಂತದ್ದು. ಆ ಮೂಲಕವಾಗಿ ನಮ್ಮ ರಾಜಕೀಯಕ್ಕೆ ತೊಂದರೆ ಆಗುತ್ತೆ, ಮುಂದಿನ ನಮ್ಮ ರಾಜಕೀಯ ಬೆಳವಣಿಗೆಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ದ್ವೇಷ ರಾಜಕಾರಣಕ್ಕೆ ಗೃಹ ಸಚಿವರು ಇಳಿದಿದ್ದಾರೆ ಒಂದು ಆರೋಪನ ಮಾಡಿರ್ಬೋದು. ಆದ್ರೆ ಅದೇನೇ ಇರ್ಬೋದು, ರಾಜ್ಯ ಸರ್ಕಾರ ಯಾವ ಕಾರಣಕ್ಕೋಸ್ಕರವಾಗಿ ಹಿಂದೆ ಇದು ಈ ಒಂದು ಕಚೇರಿ ನೀಡಿದ್ದ ಕಚೇರಿಯನ್ನ ವಾಪಸ್ ಪಡೆದಿದೆ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಒಂದು ಜೊತೆಗೆ ಈ ಮೈಸೂರಿನಲ್ಲಿ ಸೇರಿದಂತೆ ರಾಜ್ಯದ ಬೇರೆ ಕಡೆ ಎಲ್ಲವೂ ಕೂಡ ಐಬಿಯಲ್ಲಿ ಕಚೇರಿ ತೆರಲಿಕ್ಕೆ ಅವಕಾಶ ನೀಡಿದೆ. ಆದ್ರೆ ತುಮಕೂರು ಯಾಕೆ ಅವಕಾಶ ನೀಡುತ್ತಿಲ್ಲ ಅನ್ನೋದು ಬಿಜೆಪಿಗರ ಒಂದು ಪ್ರಶ್ನೆ ಆಗಿರುವಂತದ್ದು. ಭಾವನ, ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.